ಸರ್ ಶಿವಮೊಗ್ಗದಲ್ಲಿ ಸರ್ 500 ಮಂಜುನಾಥ್ ಅವರು ಪದವೀಧರ ಮತದಾರರಿಗೆ ಪತ್ರವನ್ನು ಬರೀತಾರೆ ಜೊತೆಗೆ ಆ್ಯಂಡ್ ಬಿಲ್ಗಳನ್ನ ರಿಲೀಸ್ ಮಾಡ್ತಾರೆ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕಾಗಿದೆ ಗೂಂಡಾ ಸಂಸ್ಕೃತಿ ಹೋಗಬೇಕಾಗಿದೆ ಮತ್ತು ಅಲ್ಲಿ ಕೋಮುವಾದ ಹೋಗಬೇಕಾಗಿದೆ ಅಲ್ಲಿ ಶಾಂತಿ ನೆಲೆಸಕ್ಕಾಗಿ ನನಗೆ ಸಹಾಯ ಮಾಡಿ ಶಿವಮೊಗ್ಗದ ನಾನು ಆಸ್ಪಿರೆಂಟ್ ಅಂತ ಹೇಳಿ ಇದು ಮಾಡ್ತಾರೆ ನಿಮ್ಮ ಕ್ಷೇತ್ರ ಸರ್ ಆರ್ ವಿರುದ್ಧ ಆಯನೂರು ಮಂಜುನಾಥ್ ಅವರು ಬಹಳ ಒಳ್ಳೆಯ ಸಂಸದೀಯ ಪಟು ಅವರು ನಮ್ಮ ಪಕ್ಷದ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತ ಭಾರತೀಯ ಮಜ್ದೂರ್ ಸಂಘಕ್ಕೆ ಅನೇಕ ವರ್ಷ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ಹಾಗಾಗಿ ಅವರು ಚುನಾವಣೆಗೆ ನಾನು ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಅಪೇಕ್ಷೆ ಪಡೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದೇ ತಪ್ಪು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರತೀಯ ಜನತಾ ಪಾರ್ಟಿ ತಯಾರಿಲ್ಲ ಅಂತ ಅಂದಂಗೆ ಆಗುತ್ತೆ ಬರೀ 500 ಮಂಜುನಾಥಲ್ಲ ಇನ್ನೂ ಅನೇಕರು ಅಪೇಕ್ಷೆ ಪಟ್ಟಿದ್ದಾರೆ ಪಕ್ಷ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ಟಿಕೆಟ್ ಸಿಗುತ್ತೆ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಟಿಕೆಟ್ ಸಿಕ್ಕ ನಂತರ ಎಲ್ಲರೂ ಸೇರಿ ಯಾರಿಗೆ ಟಿಕೆಟ್ ಸಿಗುತ್ತೋ ಅವ್ರು ಗೆಲ್ಲಿಸ್ತೀವಿ ಅವ್ರ ಹ್ಯಾಂಡ್ ಬಿಲ್ ಅಲ್ಲಿ ಬಳಸಿರತಕ್ಕಂತ ವಾಕ್ಯಗಳು ಅವರಿಗೆ ಪ್ರಶ್ನೆ ಕೇಳಬೇಕಿತ್ತು ನನಗೆ ಗೊತ್ತಿಲ್ಲ ಅಲ್ಲ ಆ ತರ ಇತ್ತ ಕ ನಿಮ್ಮ ಕ್ಷೇತ್ರ ನಾನು ಹೇಳ್ತೀನಲ್ಲ ಅವ್ರಿಗೆ ಕೇಳಬೇಕು ಅಂತ ಸರ್ ಇದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹಿಂದೆ ಆರೋಪ ಮಾಡಿದ್ರು ಶಿವಮೊಗ್ಗ ನಗರ ಅನ್ನೋದು ಕೋಮುವಾದಕ್ಕೆ ಹೆಸರಾಗಿದೆ ಹಾಗಾಗಿ ಅಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಹರ್ಷನ್ ಕೊಲೆ ಆಗಿದ್ದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದೂಗಳು ಸುಮ್ಮನೆ ಕೂತ್ಕೋಬೇಕಾ ಅನ್ನೋಂತ ಒಂದು ಉತ್ತರ ಕೊಟ್ಬಿಡ್ಲಿ ಒಬ್ಬ ಪಿ ಎಫ್ ಐ ಗೂಂಡ ಕೊಲೆ ಮಾಡಿದ ನಂತರ ಅದನ್ನು ಖಂಡನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಮಾಡಲಿಲ್ಲ ಹರ್ಷನ್ ಕೊಲೆ ಆದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಯಿತು ಹಿಂದೂಗಳ ಬಗ್ಗೆ ಮುಟ್ಟಿದ್ರೆ ಹುಷಾರನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಯಿತು ಕೊನೆಗೆ ಎನ್ಐಎ ಡಿಮ್ಯಾಂಡ್ ಮಾಡಿದ್ವಿ ಎನ್ಐಎ ಕೂಡ ಕೇಂದ್ರ ಸರ್ಕಾರ ಹಾಕಿದೆ ಹಂಗೆ ಅವ್ರಿಗೇನಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನವ್ರಿಗೆ ಕೋಮು ಗಲಭೆ ಆದರೆ ಖುಷಿ ಅವರಿಗೆ ಮುಸಲ್ಮಾನರು ಓಟು ಕಾನ್ಸಂಟ್ರೇಟ್ ಆಗುತ್ತೆ ಕಾಂಗ್ರೆಸ್ ಏನಂತ ಒಂದು ನಂಬಿಕೆ ಇರೋರವರಿಗೆ ಯಾವುದೇ ಹಿಂದೂಗಳು ಕೊಲೆ ಆದರೂ ಕೂಡ ಅವ್ರಿಗೇನು ಬೇಜಾರಿಲ್ಲ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ